ಚೆನ್ನಾಗಿ ಮಾಡಿದ್ದಾರೆ ಹೊಸ ಇದು ನೋಡಿ ಚೆನ್ನಾಗಿದೆ ಸೂಪರ್ ಆಗಿದೆ ಸೂಪರ್ ಇದೆ ಸೂಪರ್ ಇದೆ ನೋಡಬಹುದು ಚೆನ್ನಾಗಿ ಚೆನ್ನಾಗಿ ನಿರುದ್ಯೋಗಿ ಬಗ್ಗೆ ಅಸಹ್ಯ ಕಾಣೋದು ಸರಿಯಲ್ಲ ಅಂತ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದೆ ತುಂಬ ಚೆನ್ನಾಗಿದೆ ಒಂದು ಮಾನವೀಯ ಮೌಲ್ಯ ಎಷ್ಟಾಯ್ತು ತುಂಬ ಚೆನ್ನಾಗಿದೆ ಈ ಲೋಕದಲ್ಲಿ ಎಲ್ಲಾರ ಕುಟುಂಬದಲ್ಲಿ ಒಂದು ಡಿಫ್ರೆಂಟ್ ಡಿಫ್ರೆಂಟ್ ಕತೆ ಎಲ್ಲರೂ ಬಂದು ನೋಡಿ ನಿಮ್ ಕುಟುಂಬದವ್ರ ಜೊತೆ ತುಂಬಾ ಚೆನ್ನಾಗಿದೆ ಕಂಡವ್ರ ಮನೆ ಕತೆ ಚೆನ್ನಾಗಿದೆ ಫ್ಯಾಮಿಲಿ ಎಲ್ಲ ಕೂತ್ ನೋಡ್ಬೇಕು ಅಣ್ಣ ಸೂಪರ್ ಆಗಿದೆ ಮೂವಿ ಮಾತ್ರ ಸೂಪರ್ ಆಗಿದೆ ಚೆನ್ನಾಗಿದೆ ಕೂತ್ ನೋಡೋ ಫ್ಯಾಮಿಲಿ ಕೂತ್ ನೋಡೋ ಚಿತ್ರ ಎಂಟರ್ಟೈನ್ ಚೆನ್ನಾಗಿದೆ ತಿಳ್ಕೊಳ್ಳೋ ಒಳ್ಳೆ ಮೆಸೇಜ್ ಇದೆ ಚೆನ್ನಾಗಿದೆ ಒಳ್ಳೆ ಎಂಟರ್ಟೈನ್ಮೆಂಟ್ ಮೂವಿ ಕಾಮಿಡಿ ಮೂವಿ ಚೆನ್ನಾಗಿದೆ ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿದೆ ಏನೋ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ಓವರಾಲ್ ಆಗಿ ನಂಗೆ ತುಂಬಾ ಅದೇ ಕ್ಯಾರೆಕ್ಟರ್ ತುಂಬಾ ಇಷ್ಟ ಆಯ್ತು ಇದನ್ನು ಚೆನ್ನಾಗಿ ಮಾಡ್ತಾರೆ ಥ್ಯಾಂಕ್ ಯು ಸರ್ ಒಳ್ಳೆ ಮೂವಿ ತುಂಬಾ ಚೆನ್ನಾಗಿದೆ ಒಳ್ಳೆ ಕಾಮಿಡಿ ಆಗಿದೆ ಇನ್ನ ತುಂಬಾ ತುಂಬಾ ಜನಕ್ಕೆ ಏನು ಹೇಳ್ಬೇಕು ಅಂದ್ರೆ ಯಾರು ಕೆಲ್ಸಕ್ಕೆ ಹೋಗದೆ 26-27 ವರ್ಷದ ಹುಡುಗರು 30 ವರ್ಷದವರೆಗೂ ಇರ್ತಾರೆ ಮದ್ವೆ ಆಗದೆ ಇರ್ತಾರೆ ಅವರೆಲ್ಲ ಈ ಸಿನಿಮಾ ನೋಡಿದ್ರೆ ಮದ್ವೆ ಆದ್ಮೇಲೆ ಲೈಫ್ ಹೇಗಿರುತ್ತೆ ಕೆಲಸ ಇಲ್ದೆ ಇದ್ರೆ ಅತ್ತೆ ಹೇಗೆ ನಮ್ಮನ್ನ ರೆಸ್ಪಾಂಡ್ ಮಾಡ್ತಾಳೆ ಅದು ಅರ್ಥ ಆಗುತ್ತೆ ಸರ್ ಪ್ರಣವ್ ಶೆಟ್ಟಿ ಅವರಿಗೆ ಥ್ಯಾಂಕ್ಸ್ ಹೇಳ್ತೀವಿ ಸರ್ ಒಳ್ಳೆ ಮೂವಿ ಕೊಟ್ಟಿದ್ದಾರೆ ಸಿನಿಮಾ ನೋಡ್ಬೇಕು ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲಾ ಫ್ಯಾಮಿಲಿ ಕೂತ್ಕೊಂಡು ನೋಡುವಂತ ಸಿನಿಮಾ ಆಕ್ಚುಲ್ ಆಗಿ ಪ್ರಣವ್ ಅವರು ತುಂಬಾ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ ಸಿನಿಮಾನ ಅಂಡ್ ಕಿರಣ್ ಗಜ ಅವರು ಒಳ್ಳೆ ವರ್ಕ್ ಮಾಡಿದ್ದಾರೆ ಮಾಡಿರೋ ಪ್ರತಿಯೊಬ್ಬ ಆರ್ಟಿಸ್ಟ್ ಗಳು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಸ್ಪೆಷಲಿ ಸೂರಜ್ ಅವರು ಅಪೂರ್ವ ಮೇಡಮ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ದಯವಿಟ್ಟು ಎಲ್ಲರೂ ಸಿನಿಮಾ ಥಿಯೇಟರ್ ಅಲ್ಲಿ ಬಂದು ನೋಡಿ ಅಂತ ನಾನು ನಿಮ್ಗೆ ಕೇಳ್ಕೊತೀನಿ ಥ್ಯಾಂಕ್ ಯು ಸರ್ ಸಿನಿಮಾ ಚೆನ್ನಾಗಿ ಬಂದಿದೆ ಎಲ್ಲ ಜನಗಳು ಬಂದು ಎಲ್ಲ ನೋಡ್ತಾರೆ ಇತ್ತೀಚೆಗೆ ಬಂದು ಥಿಯೇಟರ್ ಗಳ ಕಡೆ ಬರ್ತಾ ಇದ್ದಾರೆ ಆಮೇಲೆ ನಮ್ಮ ಡೈರೆಕ್ಟರ್ ಸರ್ ಆಗ್ಲಿ ಕ್ಯಾಮ್ರಾಮನ್ ಆಗ್ಲಿ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಅದೇ ತರ ಬಂದು ಎಲ್ಲ ಬಂದ್ಬಿಟ್ಟು ಸಪೋರ್ಟ್ ಮಾಡಿದ್ರೆ ಇನ್ನೂ ಒಳ್ಳೊಳ್ಳೆ ಸಿನಿಮಾ ನಾವು ಕೊಡ್ಬೋದು ಅಂತ ಹೇಳ್ತೀನಿ ಸರ್ ಥ್ಯಾಂಕ್ ಯು ಕಂಡವ್ರ ಮನೆ ಕತೆ ಎಲ್ಲರ ಮನೆಯಲ್ಲೂ ಕಂಡವ್ರ ಮನೆಯಲ್ಲಿ ಏನೇನು ಕತೆ ನಡೆಯುತ್ತೆ ಅನ್ನೋದನ್ನ ಇವರು ಒಂದು ಸಿನಿಮಾ ಮಾಡಿದ್ದಾರೆ ಚೆನ್ನಾಗಿದೆ ಸೂರಜ್ ಅವರು ಮೊದಲನೇ ಸತಿ ನಾಯಕ ನಟನಾಗಿ ತುಂಬಾ ಒಳ್ಳೆ ಪಾತ್ರನ ಅಭಿನಯಿಸಿದ್ದಾರೆ ಸೊ ಡೈರೆಕ್ಟರು ಒಳ್ಳೆ ಕ್ಯಾಸ್ಟಿಂಗು ಮಾಡಿದ್ದಾರೆ ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ಮಾಡಿದ್ರು ಸಿನಿಮಾ ತುಂಬಾ ಚೆನ್ನಾಗಿದೆ ಫ್ಯಾಮಿಲಿ ಎಂಟರ್ಟೈನ್ ಆಗಿದೆ ಎಲ್ಲೂ ಬೋರ್ ಅನ್ಸಲ್ಲ ಆಕ್ಚುಲಿ ಒಳ್ಳೆ ಕನ್ನಡ ಸಿನಿಮಾ ಮಾಡಿದ್ದಾರೆ ಕನ್ನಡ ಸಿನಿಮಾನ ಬಂದು ಎಲ್ಲರೂ ಥಿಯೇಟರ್ ನೋಡಿ ಅಂತ ಅಂದ್ಬಿಟ್ಟು ಕೇಳ್ಕೊಂತೀನಿ ಥ್ಯಾಂಕ್ ಯು ಸೋ ಮಚ್ ಹೊಸ ತಂಡದ ಹೊಸ ಪ್ರಯತ್ನ ಸೊ ಸಿನಿಮಂತೂ ತುಂಬಾ ಚೆನ್ನಾಗಿ ಬಂದಿದೆ ಸೊ ಎಲ್ಲರೂ ನೋಡಿ ತುಂಬಾ ಖುಷಿ ಪಟ್ಟರು ಸೊ ಎಲ್ಲರೂ ಅದನ್ನು ಕೇಳ್ಕೊಳ್ಳೋದಿಷ್ಟೇ ಎಲ್ಲರೂ ಬನ್ನಿ ಸಿನಿಮಾ ನೋಡಿ ಸೊ ನಮ್ಮ ಪ್ರೊಡ್ಯೂಸರ್ಗೆ ಫಸ್ಟ್ ಆಫ್ ಆಲ್ ದೊಡ್ಡ ಥ್ಯಾಂಕ್ಸ್ ಹೇಳಿ ಇಷ್ಟಪಡ್ತೀನಿ ಯಾಕಂದ್ರೆ ಅವರಿಲ್ಲದೆ ಇದೆಲ್ಲ ಇಲ್ಲ ಸೊ ಹಾಗೆ ನಮ್ಮ ಡೈರೆಕ್ಟ್ರು ಅಪೂರ್ವ ಮೇಡಮು ನಮ್ಮ ಕ್ಯಾಮ್ರಾಮನ್ ಸೊ ಹೋಲ್ ಟೀಮ್ ಇಲ್ಲಿದೆ ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಸೊ ನಿಮಗೂ ಥ್ಯಾಂಕ್ ಯು ದಯವಿಟ್ಟು ಒಂದು ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಅಲ್ಲ ಕಂಡವ್ರ ಮನೆ ಕತೆ ಅಂದಾಗ ಡಿಫ್ರೆಂಟ್ ಟೈಟಲ್ ಇದೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಕಂಡವ್ರು ಅದೇ ನೋಡಿ ನಮ್ಗೆ ಎಲ್ರಿಗೂ ಏನ್ ಹೇಳ್ಬೋದು ನಮ್ ಕಣ್ಣೂರ್ ಮನೆ ಕತೆ ಕೇಳೋದು ತುಂಬಾ ಇಷ್ಟ ಎಲ್ಲಿದ್ರು ಎಷ್ಟು ಬಿಸಿ ಆಗಿದ್ರು ಕಣ್ಣೂರ್ ಮನೆ ಕತೆ ಅಂದ ತಕ್ಷಣ ನಾವು ನಿಂತು ಹೇಳ್ತೀವಿ ಸೊ ಇದು ಅಷ್ಟೇ ಕಣ್ಣೂರ್ ಮನೆ ಕತೆ ಬಟ್ ಆದ್ರೂ ನಿಮ್ಮ ಮನೆನೆ ನಿಮ್ಮಲ್ದೆ ಕತೆ ಸೊ ಆದಷ್ಟು ಆಲ್ಮೋಸ್ಟ್ ಪ್ರತಿಯೊಬ್ಬರ ಮನೆಯಲ್ಲಿ ಆಗಿರೋ ಘಟನೆಗಳಿರುತ್ತೆ ಫ್ಯಾಮಿಲಿ ಡ್ರಾಮಾ ಸೊ ಎಲ್ರು ಬನ್ನಿ ಎಲ್ರು ಕನೆಕ್ಟ್ ಆಗುತ್ತೆ ಹೌದು ಆಡಿಯನ್ಸ್ ಅದೇ ತುಂಬಾ ಎಂಜಾಯ್ ಮಾಡ್ತೀವಿ ಸೊ ಅದೇ ಫಸ್ಟ್ ಟೈಮ್ ಈ ತರ ಒಂದು ಒಳ್ಳೆ ಫೀಲ್ ನನಗೆ ಸೊ ನಂಗಂತೂ ಆ ಖುಷಿನ ಹೇಳಕ್ಕಾಗಲ್ಲ ಸೊ ಅಷ್ಟು ಖುಷಿ ಆಗಿದೆ ಇವತ್ತಿನ ದಿನ ಸೊ ನೀವೆಲ್ಲರೂ ಬಂದು ನೋಡಿದ್ರೆ ಇನ್ನು ನೆಕ್ಸ್ಟ್ ಲೆವೆಲ್ ಖುಷಿ ಆಗುತ್ತೆ ಕರಗಳು ಕಂಡವ್ರ ಮನೆ ಕತೆ ಶೂಟಿಂಗ್ ಕೂಡ ನಾವು ಒಂದು ಮನೆ ಥರನೇ ಇತ್ತು ಫುಲ್ ಕಂಪ್ಲೀಟ್ ಆಗಿ ವರ್ಕ್ ಮಾಡೋವಾಗ್ಲೂ ತಿಳ್ಕೊಳ್ಳೋ ವಿಷಯ ತುಂಬ ಇದೆ ಮತ್ತೆ ಎಂಟರ್ಟೈನ್ಮೆಂಟ್ ಇದೆ ಚೆನ್ನಾಗಿ ಮತ್ತೆ ಹೊಸಬ್ರು ಮಾಡಿದ್ದಾರೆ ನಮ್ಮ ಡೈರೆಕ್ಟರ್ ಕೂಡ ತುಂಬ ಚಿಕ್ಕವರು ಆದರೂ ಒಂದು ದೊಡ್ಡ ವಿಷಯನ ತಗೊಂಡು ಚೆನ್ನಾಗಿ ಸಿಂಪಲ್ ಆಗಿ ನೀಟಾಗಿ ಮಾಡಿದ್ದಾರೆ ಪ್ರೊಡ್ಯೂಸರು ಅಷ್ಟೇ ತುಂಬ ಹಬ್ಬ ಹಬ್ಬಲ್ ಆಗಿ ಒಂದೊಂದು ಇದಕ್ಕೂ ಹೇಗೆ ಬೇಕು ಏನು ಅಂತ ಇಲ್ಲ ಬಟ್ ತುಂಬ ಓಹೋ ಅನ್ನೋ ಥರ ಅಲ್ಲ ಏನ್ ಕೊಟ್ಟಿದಾರ ವಿಷಯ ಒಂದಷ್ಟು ಜನ ತಿಳ್ಕೊಳ್ಳುವಂತದ್ದು ಖುಷಿ ಆಗ್ತಿದೆ ನಾನು ಇದ್ರಲ್ಲಿ ವರ್ಕ್ ಮಾಡಿದ್ದಕ್ಕೆ ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಎಲ್ಲರಿಗೂ ಆಶೀರ್ವಾದ ಮಾಡಿ ಥ್ಯಾಂಕ್ ಯು